Hello students, AGLB ಅಂದ್ರೆ ಅಕೌಂಟಿಂಗ್ ಫಾರ್ ಗವರ್ಮೆಂಟ್ ಅಂಡ್ ಲೋಕಲ್ ಬಾಡೀಸ್ ಮೇಲೆ ನಮಗೆ ಒಂದು ಅಷ್ಟು ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮತ್ತೆ ರೆವಿನ್ಯೂ ರೆಸಿಸ್ಟ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮೇಲೆ 5-5 ಮಾರ್ಕ್ಸ್ ಆಗ್ಲಿ ಅಥವಾ 12 ಮಾರ್ಕ್ಸ್ ಆಗ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಈಗ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಯಾವ ರೀತಿ ಮಾಡೋದು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಸಿ ಲೋಕಲ್ ಬಾಡೀಸ್ ಅಂದ್ರೆ ಈ ಪಂಚಾಯತ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಸ್ಕೂಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಗವರ್ಮೆಂಟ್ ರಿಲೇಟೆಡ್ ಆಫೀಸಸ್ ಆಗಿರ್ಬೋದು, ಅವರು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡಿ. ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ತಗೊಳ್ಬೇಕಾದ್ರೆ ನಾವು ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಆಗುವ ಎಕ್ಸ್ಪೆನ್ಸಸ್ ನ ಮಾತ್ರ ತಗೊಳ್ತೀವಿ. ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಬರುವಂತ ಇನ್ಕಮ್ಸ್ ನ ಎಕ್ಸ್ಪೆನ್ಸಸ್ ನ ಮಾತ್ರ ತಗೊಳ್ತೀವಿ. ಯಾವುದೇ ಕಾರಣಕ್ಕೂ ನಾವು ಯಾವಾಗ್ಲೂ ಒಂದ್ಸರಿ ಆಗ್ಬೋದು ಅಂದ್ರೆ ಕ್ಯಾಪಿಟಲ್ ಇನ್ಕಮ್ಸ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ನ ತಗೊಳಲ್ಲ. ವಿ ಟೇಕ್ ಓನ್ಲಿ ರೆವಿನ್ಯೂ ಇನ್ಕಮ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆನ್ಸಸ್ ತಗೊಳ್ತೀವಿ. ಸೇ ಹಾಗಾದ್ರೆ ಒಂದು ಕ್ವಶನ್ ಮುಖಾಂತರ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಹತ್ರ ಒಂದು ಕ್ವಶನ್ ಇದೆ. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಅಂಗನವಾಡಿ ಕೇಂದ್ರ ಆಫ್ ಗೌರಿಬಿದನೂರು ಪಂಚಾಯತ್ ಫಾರ್ ದ ಇಯರ್ 31st March 2022. ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಗ್ರಾಂಟ್ಸ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್. ನೋಡಿ, ಈ ಅಂಗನವಾಡಿ ಕೇಂದ್ರ ಗೌರಿಬಿದನೂರಲ್ಲಿ ಇರ್ತಕ್ಕಂತ ಅಂಗನವಾಡಿ ಕೇಂದ್ರಕ್ಕೆ ಸ್ಟೇಟ್ ಗವರ್ಮೆಂಟ್ ಇಂದ 5 ಲಕ್ಷ ರೂಪಾಯಿ ಬಂದಿದೆ. ಸಿ ಏನಕ್ಕೆ ಬಂದಿದೆ? ಇದು ರೆವಿನ್ಯೂ ಇನ್ಕಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗ್ರಾಂಟ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್ 5 ಲಕ್ಷ ರೂಪೀಸ್ ಗ್ರಾಂಟ್ಸ್ ಬಂದಿದೆ, ದುಡ್ಡು ಬಂದಿದೆ. ಕಾಂಟ್ರಿಬ್ಯೂಷನ್ ಫ್ರಮ್ ಡೋನರ್ಸ್ ಅಂದ್ರೆ ಗೌರಿಬಿದನೂರು ತಾಲೂಕಿನಲ್ಲಿ ಇರ್ತಕ್ಕಂತ ಒಂದಷ್ಟು ಜನ ಡೊನೇಷನ್ ಕೊಟ್ಟಿದ್ದಾರೆ ಅಥವಾ ಡೊನೇಟ್ ಮಾಡಿದ್ದಾರೆ. ಆ ಡೊನೇಷನ್ ಇಂದ 1,20,000 ರೂಪೀಸ್ ಬಂದಿದೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಫ್ರಮ್ ಡೋನರ್ಸ್ 1,20,000 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಟ್ರಿಷಿಯನ್ ಪ್ರೋಗ್ರಾಮ್ ಎಕ್ಸ್ಪೆನ್ಸಸ್. ಆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ನಾವು ನ್ಯೂಟ್ರಿಷಿಯನ್ ಫುಡ್ ಅನ್ನ ಕೊಡ್ತಾ ಇದೀವಿ, ಹಾಲು, ಮೊಟ್ಟೆ ಈ ತರದೆಲ್ಲ ಕೊಡ್ತಾ ಇದೀವಿ. ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ ನ್ಯೂಟ್ರಿಷಿಯನ್ ಪ್ರೋಗ್ರಾಮ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆಯಪ್ಪ ಅಂದ್ರೆ 2,85,000 ರೂಪೀಸ್ ಆಗಿದೆ. ಹಾಗೆ ಪ್ರೈಮರಿ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಇದೆ, ಅದನ್ನು ಕೂಡ ಹಾಕ್ತೀವಿ. ಪ್ರೈಮರಿ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಅದು 1,20,000 ರೂಪೀಸ್ ಇದೆ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸಸ್ ಕೂಡ ಇದೆ, ಅದು 80,000 ರೂಪೀಸ್ ಇದೆ. ಸ್ಯಾಲರಿ ಟು ಕಾರ್ಯಕರ್ತ ಅಂದ್ರೆ ಯಾರ್ಯಾರು ಆ ಅಂಗನವಾಡಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರನ್ನೆಲ್ಲ ಕಾರ್ಯಕರ್ತರು ಅಂತ ಹೇಳ್ತಾರೆ, ಅವ್ರಿಗೆ 1,20,000 ರೂಪಾಯಿ ಅಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಹಾಗೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ಗೆ ಅದರ್ ಎಕ್ಸ್ಪೆನ್ಸಸ್ ಟು ರನ್ ಮಹಿಳಾ ಶಕ್ತಿ ಕೇಂದ್ರ ಫಾರ್ ವುಮೆನ್ ಎಂಪವರ್ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಎಕ್ಸ್ಪೆನ್ಸಸ್ ಇದೊಂದು 30,000 ರೂಪೀಸ್ ಆಗಿದೆ. ಅಲ್ಲಿಗೆ ಇಷ್ಟು ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಆಯಿತು. ಈಗ ನಮಗೆ ಇನ್ಕಮ್ಸ್ ಎಷ್ಟಿದೆ ಟೋಟಲ್ ಅಂದ್ರೆ 6,20,000 ರೂಪೀಸ್ ಇದೆ. ಟೋಟಲ್ ಎಕ್ಸ್ಪೆನ್ಸಸ್ 5, 13, 15, 23, 6,35. ಕರೆಕ್ಟ್? ಹಾಗಾದ್ರೆ ನಮಗ್ ಬಂದಿರೋ ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಡೆಫಿಸಿಟ್ ಅಂತ ಕರೆಯೋಣ. ಡೆಫಿಸಿಟ್ ಎಷ್ಟಿದೆ ಡೆಫಿಸಿಟ್ ಅಂತ ಹೇಳಿದ್ರೆ 15,000 ರೂಪೀಸ್ ಡೆಫಿಸಿಟ್ ಇದೆ. ಅದನ್ನ ನಾನು
ಮೈನಸ್ ಅಂತ ಬಂದ್ಕೊಳ್ತಾ ಇದ್ದೀನಿ ಡೆಫಿಷಿಟ್ ಅಂತ ಹೇಳ್ತೀವಿ ಅಥವಾ ಎಕ್ಸ್ಪೆನ್ಸಸ್ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ಸ್ ಅಂತ ಕರೆಯೋಣ ಅಂದ್ರೆ ಇನ್ಕಮ್ ಗಿಂತಲೂ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಡೆಫಿಷಿಟ್ ಅಂತ ಹೇಳ್ತೀವಿ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ ಕಂತು ಕೊಡ್ತೀವಿ